ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ನೀವು ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಿ, ಕೆ ಪಿ ಟಿ ಸಿ ಎಲ್ ಚಲನ್ಗಳನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಈ ಸೈನ್ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಇಲ್ಲಿ ನನಗೆ ಭಾಳಷ್ಟು ಜನ ಮೆಸೇಜ್ ಕೂಡ ಇಲ್ಲಿ ಮಾಡ್ತಾ ಇದ್ದೀರಿ. ಇಲ್ಲಿ ನೋಡಲು ನೀವು ಆ ಮೊಬೈಲಲ್ಲಿ ಮೊದಲಿನಿಗೆ ನೀವು ಟ್ರೈ ಮಾಡಬೇಡಿ, ಮೊದಲಿನಲ್ಲಿ ಈ ಸೈನ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಪಿ ಸಿಯಲ್ಲಿ ನಿಮ್ಮ ಡಿಫಾಲ್ಟ್ ಬ್ರೌಸರನ್ನು ಓಪನ್ ಮಾಡಿಕೊಂಡು ಮೊದಲು ಅದರ ಹಿಸ್ಟ್ರಿಯನ್ನು ಕ್ಲಿಯರ್ ಮಾಡಿ, ನಂತರ ಆ ಒಂದು ಕೆ ಪಿ ಟಿ ಸಿ ಎಲ್ನ ಒಂದು ವೆಬ್ಸೈಟ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಇವತ್ತು ನೋಡಿ ಒಂದು ಮಾಡಿ ತೋರಿಸ್ತೇನೆ ನಿಮಗೆ ಹೇಗೆ ಮಾಡ್ಕೋಬೇಕು ಅಂತ. ಮೊದಲಿಗೆ ನೋಡಿಲಿ ಅಂಚೆ ಕಚೇರಿ ಚಲನ್ ಅನ್ನು ಪಡೆಯಿರಿ ಎಂಬುದ್ರ ಬಗ್ಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅಪ್ಲಿಕೇಶನ್ಗಳನ್ನು ತುಂಬೋದು ಹೆಂಗೆ ಅದನ್ನು ವೀಡಿಯೋ ಸಪ್ರೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲಿಕೇಶನ್ ಯಾರು ಫಿಲ್ ಮಾಡೋರು ಇರ್ತೀರಿ ಅವರು ಆ ವಿಡಿಯೋನ ನೋಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಿ. ಬರೀ ಈ ವಿಡಿಯೋನಲ್ಲಿ ತಮಗೆ ಚಾನಲ್ ಜನ್ರೇಷನ್ ಹೇಗೆ ಮಾಡ್ಕೋಬೇಕು ಮತ್ತು ಈ ಸೈನ್ಗಳನ್ನು ಹೇಗೆ ಮಾಡ್ಕೋಬೇಕು ನೋಡೋಣ. ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ತಮಗೆ ಒಂದು ಡಿಸ್ಪ್ಲೇ ಮೇಲೆ ಒಂದು ನಂಬರ್ ಕೊಡ್ತಾ ಇದ್ದೀನಿ, ಆ ನಂಬರ್ಗೆ ನೀವು ನಿಮ್ಮ ರಿಜಿಸ್ಟರ್ ನಂಬರು, ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಕಳಿಸಿದರೆ ನಾವೇ ನಿಮ್ಮ ಚಾನಲನ್ನು ಡೌನ್ಲೋಡ್ ಮಾಡಿ ನಿಮಗೆ ವಾಟ್ಸಪ್ ಕೂಡ ಇಲ್ಲಿ ಕಳಿಸ್ತಾ ಇದ್ದೀವಿ. ನಿಮಗೆ ಒಂದು ಚಾನಲ್ ಜನ್ರೇಟ್ ಮಾಡಲು ಇಲ್ಲಿ ಆಗ್ತಾ ಇಲ್ಲ ಆಗ್ತಿರಲಿಲ್ಲ ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನೀವು ನಿಮ್ಮ ಐ ಡಿ, ಡೇಟ್ ಆಫ್ ಬರ್ತು ಮತ್ತು ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಶೇರ್ ಮಾಡಿ, ನಾವೇ ಚಾನಲ್ ಜನ್ರೇಟ್ ಮಾಡಿ ನಿಮಗೆ ಇಲ್ಲಿ ಕಳಿಸ್ತೀವಿ. ಇಲ್ಲಿ ನೋಡಿ ಒಂದು ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ಕೋಬೇಕು, ನೀವು ಕೂಡ ಇಲ್ಲಿ ಮಾಡ್ಕೋಬೋದು. ಚಾನಲ್ ಜನ್ರೇಷನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಮೊದಲನಿಗೆ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ಕೇಳ್ತಾ ಇದೆ, ಅಪ್ಲಿಕೇಶನ್ ನಂಬರನ್ನು ಇಲ್ಲಿಂದ ನೀವು ಫಿಲ್ ಮಾಡಿ. ಅದಾದ ನಂತರ ಡೇಟ್ ಆಫ್ ಬರ್ತನ್ನು ಇಲ್ಲಿ ಸರಿಯಾಗಿ ನೀವು ಹಾಕಿ, ನಂತರ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೊದಲು ನೋಡಿ ಇಲ್ಲಿ ಪ್ರಿವ್ಯೂ ಅಂತ ಇದೆ, ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪಾಪಪ್ ಎನೇಬಲ್ ಅಂತ ಇರುತ್ತೆ ಅದನ್ನು ನೀವು ಎನೇಬಲ್ ಮಾಡ್ಕೋಬೇಕು. ಎನೇಬಲ್ ಆದ ತಕ್ಷಣ ತಮಗೆ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ಪ್ರೊಸೀಡ್ ಟು ಈ ಸೈನ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಕೆಳಗಡೆ ಬಂದರೆ ಅಗ್ರಿ ಟು ಅಂತ ಇಲ್ಲಿಂದ ಕೊಡಬೇಕು. ನಂತರ ನೋಡಿ ಇಲ್ಲಿ ತಮಗೆ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಕಾರ್ಡ್ ನಂಬರನ್ನು ನೀವು ಇಲ್ಲಿ ಹಾಕಿ, ಹಂಗೆ ಲೈನ್ದಾಗಿರ ಆಯ್ತು. ಓ ಟಿ ಪಿ ಕಳಿಸಿದ್ದೀನಿ ನೋಡು, ಓ ಟಿ ಪಿ ಹೇಳು. ಹಾಂ, ವಾಟ್ಸಪ್ ಕಳ್ಸತ್ತ ನಾ ಓ ಟಿ ಪಿ. ಬಂತಾ? ಹಾಂ, ಅದು ಆರು ನಂಬರ್ ಅದ ನೋಡು, ಅದನ್ನ ವಾಟ್ಸಪ್ ಹಾಕೋ ಜರಣ ಮೆಸೇಜ್ ನೋಡಿ. ಈ ಥರ ಈ ಸೈನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ, ಇಲ್ಲಿ ಓಕೆ ಮಾಡ್ಕೋಬೇಕು. ನಂತರ ಜನ್ರೇಟ್ ಪೋಸ್ಟ್ ಚಲನ್ ಅಂತ ಇಲ್ಲಿ ಬರುತ್ತೆ. ಯಾರಾಗಾದರೂ ಆ ಪ್ರಾಬ್ಲಮ್ ಆಗ್ತಾಯಿದ್ರೆ ನಿಮಗೆ ಆ ಡಿಸ್ಪ್ಲೇ ಮೇಲೆ ನಂಬರ್ ಕೊಡ್ತೀನಿ, ಆ ನಂಬರ್ಗೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಶೇರ್ ಮಾಡಿ, ನಾನೇ ನಿಮಗೆ ಆ ಚಲನನ್ನು ಇಲ್ಲಿಂದ ಜನ್ರೇಟ್ ಮಾಡಿ ತಮಗೆ ವಾಟ್ಸಪ್ನಲ್ಲಿ ಪಿ ಡಿ ಎಫ್ ಕೂಡ ಇಲ್ಲಿ ಕಳಿಸ್ತೀವಿ. ನೋಡಿ, ಜನ್ರೇಟ್ ಪೋಸ್ಟಲ್ ಚಲನ್ ಅಂತ ಕೊಟ್ಟರೆ ಈ ಥರ ಒಂದು ಪೋಸ್ಟಲ್ ಚಲನ್ ತಮಗೆ ಇಲ್ಲಿ ಸಿಗುತ್ತೆ. ಪ್ರಿಂಟ್ ಚಲನ್ ಮೇಲೆ ಕೊಟ್ಟರೆ ತಮಗೆ ಒಂದು ಪೋಸ್ಟಲ್ ಚಲನ್ ಕೂಡ ಇಲ್ಲಿ ನಿಮಗೆ ಪ್ರಿಂಟಾಗಿ ತೊಗೊಬಂದು ಇದನ್ನು ಪೋಸ್ಟ್ ಆಫೀಸ್ನಲ್ಲಿ ನೀವು ಫಿಲ್ ಮಾಡಿ, ನಂತರ ಆ ಒಂದು 1-3 ಡೇಸ್ ಬಿಟ್ಟು ನಿಮ್ಮ ಫೈನಲ್ ಅಪ್ಲಿಕೇಶನ್ಗಳನ್ನು ಅಲ್ಲಿಂದ ನೀವು ಪ್ರಿಂಟ್ ಮಾಡ್ಕೋಬೋದು. ನಂತರ ನೋಡಿ 2-3 ಡೇಸ್ ಆದ ತಕ್ಷಣ ಪ್ರಿಂಟ್ ಅಪ್ಲಿಕೇಶನ್ ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ಗಳನ್ನು ಹಾಕಿ ಒಂದು ಅಪ್ಲಿಕೇಶನ್ ಪ್ರಿಂಟ್ಗಳನ್ನು ನೀವು ತೆಗೆದುಕೊಳ್ಬೋದು. ವೀಕ್ಷಕರೇ, ಮಾಹಿತಿ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.